नमस्ते इवत्तु बिजापुर बिसिल नाडल्ली सेबु बेळेयन्न बेळेदिद्दीवि अदु अन्ना वैरायटी सेबु बेळेयल्लि अन्ना वैरायटी याव रीति बंदिदे नोडबहुदु नीवु इदु 11 तिंगळ प्लांट इदे 11 मंथ्स प्लांट ईग नोडबहुदु नीवु ई सारी कटिंग तोंदिद्दीवि ई सारी सद्य काई बर्ता इदे ಯಾಕಂದ್ರೆ ಇಂಥ ಬಿಸಿಲು ನಾಡಲ್ಲಿ ಆಪಲ್ ಬರ್ತದೋ ಇಲ್ಲೋ ಅನ್ನೋ ಒಂದು ಕುತೂಹಲ ಕೂಡ ನಮಗೂ ಇತ್ತು, ನಾವು ಬೆಳೆದಿದ್ದೀವಿ ಸಹಿತ. ಹಾಗಾಗಿ ಈ ಸದ್ಯ ನಮಗೂ ಒಂದು ಸಂತೋಷದ ಸಂಗತಿ ಅಂದರೆ ಹೂ ಬರ್ತಾ ಇದೆ, ಕಾಯಿ ಬರ್ತಾ ಇದೆ, ಕಾಯಿ ಕೂಡ ಕಚ್ಚಿದೆ. ಈಗ ನೋಡ್ಬೋದು ನೀವು ಇಲ್ಲಿ ಕಾಯಿ ಗೊಂಚಲು ಗೊಂಚಲು ಕಾಯಿ ಆಗ್ತಾ ಇದೆ, ರೌಂಡ್ ಇದೆ ಕಾಯಿ ಸೇಪು. ನೀವು ನೋಡಿ ತೋರಿಸ್ಬೋದು ಸರ್, ತೋರಿಸೋರು ಈ ರೀತಿ. ಇದು ಹೆಚ್ಚು ಕಡಿಮೆ ಎರಡು ವರ್ಷಕ್ಕೆ ಫಲ ಬರ್ತದಂತಾರೆ. ಆದರೆ ನಮ್ಮ ಪ್ರಕಾರ ಇದು ನಾವು ನೋಡೋಣ ಅಂತೇಳಿ 11 ತಿಂಗಳಿಗೆ 10 ತಿಂಗಳಿಗೆ ಕಟಿಂಗ್ ತೊಗೊಂಡ್ವಿ. ಆದರೆ 10 ತಿಂಗಳಿಗೆ ಕಟಿಂಗ್ ತೊಗೊಂಡ್ರೂ ಕೂಡ ಒಳ್ಳೆ ಗ್ರೋತ್ ಬಂದಿದೆ ಅಂತೇಳಿ 10 ತಿಂಗಳಿಗೆ ಕಟಿಂಗ್ ತೊಗೊಂಡ್ರೂ ಕೂಡ ಕಾಯಿಯನ್ನು ಹಿಡ್ದದ. ಹಂಗಾಗಿ ಪ್ರತಿಯೊಂದು ಗಿಡ ನೋಡ್ಬೋದು, 11 ತಿಂಗಳ ಪ್ಲಾಟೇ ಅನ್ಸಂಗಿಲ್ಲ ಇದು, ಹೆಚ್ಚು ಕಡಿಮೆ ಒಂದು ಎರಡೂವರೆ ವರ್ಷದ ಪ್ಲಾಟ್ ಅನ್ಸ್ತದೆ ನೀವು ನೋಡ್ಬೋದು ಈಗ. ಹಂಗಾಗಿ ಇದು ಗ್ರೋತ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನಾವು ಬೆಳಿಬಹುದು ಅಂಥೇಳಿ ನಾವು ನಿರೂಪಿಸಿದ್ದೀವಿ. ಆದರೆ ಇನ್ನೂ ಒಂದು ವರ್ಷ ನೀವು ವೇಟ್ ಮಾಡಿದರೆ ಪೂರ್ತಿ, ಯಾಕಂದರೆ ಕೆಲವೊಂದಿಷ್ಟು ಈ ಸರಿ ಏನಾಯಿತು, ಕಟಿಂಗ್ ಲೇಟ್ ಆಯಿತು. ಜನವರಿಯಲ್ಲಿ ತೊಗೊಳ್ಳೋದು ಕಟಿಂಗು, ಫೆಬ್ರವರಿ ಮಾರ್ಚಲ್ಲಿ ತೊಗೊತೀವಿ. ಈ ರೀತಿಯಾಗಿ ಆಗಿದ್ದಕ್ಕೆ ಸಮಯಕ್ಕೆ ನಮಗೆ ಕೆಲವೊಂದಿಷ್ಟು ಗಿಡಗಳು ಫ್ಲವರ್ ಬಂದು ಸಹಿತ ಡ್ರಾಪ್ ಆದವು. ಹಾಗಾಗಿ ಕೆಲವೊಂದಿಷ್ಟು ಮಾತ್ರ ಹಿಡಿದಿದ್ದಾವೆ ಕಾಯಿ, ಯಾಕಂದರೆ ಹಿಡಿದಿದ್ದು ನಮ್ಗೆ ಆಶ್ಚರ್ಯ ಆಗಿದೆ. 11 ತಿಂಗಳು, 2 ವರ್ಷ ಅಂದ್ಕೊಂಡಿದ್ದೀವಿ ನಾವು, 11 ತಿಂಗಳಿಗೆ ಕೂಡ ಫಲ ಬಂದಿದೆ. ನೀವು ನೋಡಿ ತೋರಿಸ್ತೀನಿ ಬರ್ರಿ. ನಮಗೂ ಆಶ್ಚರ್ಯ ಆಗಿದೆ, ಯಾಕಂದ್ರೆ ಪ್ರತಿಯೊಂದು ಕಾಯಿ ಸೈಜ್ ಕೂಡ ಚೆನ್ನಾಗಿ ಬರ್ತಾ ಇದೆ. ನೀವು ನೋಡ್ಬೋದು ಸೈಜ್ ಕೂಡ ಅಷ್ಟೇ ಚೆನ್ನಾಗಿದೆ. ಕಾಯಿ ಸೈಜ್ ಸ್ವಲ್ಪ ಉದ್ದ ಅದ, ಇನ್ನು ಒಂದೊಂದು ಕೆಲವೊಂದಿಷ್ಟು ಮಾತ್ರ ರೌಂಡ್ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಇದಷ್ಟು ಫ್ಲವರಿಂಗ್, ಇದು ಫ್ಲವರ್ ಬಂದು ಡ್ರಾಪ್ ಆಗಿರೋದು. ಇದು ಫ್ಲವರ್ ಬಂದು ಡ್ರಾಪ್ ಆಗಿರೋದು. ಈ ಸದ್ಯ ನಾವು ಈ ನೆಕ್ಸ್ಟ್ ಇಯರಲ್ಲಿ, ಈಗ 11 ಮಂತ್ಸ್ ಆಯಿತು, ನೆಕ್ಸ್ಟ್ ಇಯರಲ್ಲಿ ನಾವು ಭಾಳ ಹೆಚ್ಚು ಕಡಿಮೆ ಒಂದು 5-6 ಕೆಜಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಪ್ರತಿಯೊಂದು ಗಿಡಕ್ಕೆ. ಹಾಗಾಗಿ ಪ್ರತಿಯೊಂದು ಗಿಡನೂ ಅಷ್ಟೇ ಹೆಲ್ದಿ ಅದ. ನೀವು ನೋಡ್ಬೋದು ನಾ ಈ ಗಿಡದಷ್ಟು ನಾವು ಹೆಲ್ದಿ ಯಾವುದೂ ಇಲ್ಲ. ಇದು ಹೆಚ್ಚು ಕಡಿಮೆ ಏಪ್ರಿಲ್ ಮೇ ಇದು, ಈ ನಾವು ಬೇಸಿಗೆಯಲ್ಲಿ ಸಮ್ಮರಲ್ಲಿ ಕೂಡ ಇಷ್ಟು ಹೆಲ್ದಿ ಆದ ಗಿಡ, ಇದರಷ್ಟು ಹೆಲ್ದಿನೂ ಯಾವುದೂ ನಮ್ಮ ಪ್ಲಾಂಟೇಷನ್ ಇಲ್ಲ. ಹಾಗಾಗಿ ನಮ್ಗೆ ಭಾಳ ಚೆನ್ನಾಗಿ ಅನಿಸಿದೆ. ಇನ್ನೂ ಒಂದು ವರ್ಷ ವೇಟ್ ಮಾಡಿದರೆ ಈ ಹೆಚ್ಚು ಕಡಿಮೆ ಇಲ್ಲಿ ಸೇಬುವನ್ನು ಒಂದು ಗಿಡಕ್ಕೆ ಮಿನಿಮಮ್ ಒಂದು 5-10 ಕೆಜಿ ಕಾಯಿಯನ್ನು ನಾವು ಕಾಣ್ಬೋದು. ಇನ್ನೊಂದು ಕುತೂಹಲದ ಸಂಗತಿ ಏನಂದರೆ ಪ್ರತಿಯೊಂದು ಗಿಡ ರೋಗದ ಸಂಖ್ಯೆನೂ ಕಡಿಮೆ ಐತಿ ನಮ್ಗೆ. ಇದರಲ್ಲಿ ಈ ಟೈಮಲ್ಲಿ ರೋಗ ಭಾಳ ಕಾಡ್ತದೆ, ಆ್ಯಪಲ್ಗೆ ಭಾಳ ಕಾಡ್ತದೆ, ನೀರು ಅತಿಯಾಗಿ ಬೇಕಾಗ್ತದೆ ಅಂತೇಳಿ ನಾವು ಕೂಡ ಭಾವಿಸಿದ್ವಿ. ಆದರೆ ಈ ಸದ್ಯ ನಾವು ನೋಡಿದ ಪ್ರಕಾರ ನೀವು ಏನಿದು ಆ್ಯಪಲ್ಲು, ದಾಳಂಬ್ರೆ, ದ್ರಾಕ್ಷಿ, ಪೇರು, ಸೀತಾಫಲ ಇವಕ್ಕೆ ನೀರು ಕೊಡ್ತಿರಲ್ಲ, ಅಷ್ಟೇ ನೀರು ಕೊಟ್ಟರೆ ಸಾಕು, ಅದಕ್ಕಿಂತ ಜಾಸ್ತಿ ನೀರು ಸಹಿತ ಕೇಳೋದಿಲ್ಲ ಇದು. ಮತ್ತು ರೋಗದ ಸಂಖ್ಯೆನೂ ಜಾಸ್ತಿ ಇರ್ಬೋದೇನೋ ಈ ನಮ್ಮ ವಾತಾವರಣಕ್ಕೆ ಅಂತೇಳಿ ತಿಳ್ಕೊಂತಿದ್ವಿ. ಆದರೆ ರೋಗದ ಸಂಖ್ಯೆನೂ ಭಾಳ ಕಡಿಮೆ ಇದೆ. ಇದಕ್ಕೆ ಕೀಡಿ ಬಂದುಬಿಟ್ಟು, ಅಂದರೆ ಇದೇನು ಕೀಡಿ ಬರ್ತದಲ್ಲ, ಕೀಡಿ ಬಂದುಬಿಟ್ಟು ಯಾವುದೂ ರೋಗ ನಾನು ಇಲ್ಲಿವರೆಗೆ ನೋಡಿಲ್ಲ. ಮತ್ತು ವಿಲ್ಟ್ ಸಮಸ್ಯೆ ಕಾಡ್ತದೆ. ವಿಲ್ಟ್ ಅದೇನು ದೊಡ್ಡ ರೋಗ ಅಲ್ಲ, ಯಾಕಂದರೆ ನೀವು ಪ್ಲಾಂಟೇಷನ್ ಮಾಡುವಾಗ ಟ್ರೈಕೋಡರ್ಮಾ ಸುಡೋಮೋನಸ್ ಹಾಕಿ ಪ್ಲಾಂಟೇಷನ್ ಮಾಡಿದ್ರೆ ವಿಲ್ಟ್ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ನಮಗೆ ರೋಗದ ಸಮಸ್ಯೆ, ರೋಗ ಭಾಳ ಆದರೆ ನಮ್ಗೆ ಕಂಡಿದ್ದೊಂದು ಕೀಡಿ ಒಂದು ಎಮಾಮಿಕ್ ಬೆಂಜೈಟ್ ಹೊಡ್ಕೊಂಡ್ರೆ ಅದಂತೂ ಕಂಟ್ರೋಲ್ ಆಗೇ ಆಗ್ತದೆ. ಹಾಗಾಗಿ ಏನಿಲ್ಲ, ನೀವು ಸಾವಯವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತೀವಿ ಅಂದರೆ ಅದು ಕೂಡ ಸಾಧ್ಯ. ಈಗ ನೋಡು ಪ್ರತಿಯೊಂದು ಕೂಡ ಯಾವುದೇ ರೋಗ ಇರಲಾರ್ದೆ ಈ ರೀತಿ ಪ್ರತಿಯೊಂದು ಗೊಂಚಲು ಗೊಂಚಲು ಹಾಕಿ ಕಾಯಿಬಿಟ್ಟದು ಪ್ರತಿಯೊಂದು. ಅಂದರೆ ಈ ಸಾರಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಮಾಡಿದ್ದು ಒಂದು ಫಲ ಸಿಕ್ಕಂಗಾಯಿತು ಅಂತೇಳಿ ನಮ್ಮ ಭಾವನೆ. ನಮಸ್ತೆ.